ಹಾಯ್ ಹಲೋ ನಮಸ್ಕಾರ, ರೂಪಾ ವದ್ವಾಸ್ ರೆಸಿಪಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ ನಾನು ನಿಮಗೆ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಉಮಾ ಬೆಹನ್ ಅನ್ನೋರು ಈ ರೆಸಿಪಿ ಹೇಗೆ ಮಾಡೋದು ಅಂತ ಕೇಳಿದ್ದಾರೆ, ಅವರಿಗೋಸ್ಕರ ಮಾಡ್ತಾ ಇದ್ದೀನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ. ನಾನು ಈ ಕಪ್ಪಲ್ಲಿ 7 ಕಪ್ ತಗೊಂಡಿದ್ದೀನಿ. ಈಗ ಅದನ್ನು ಗ್ಯಾಸ್ ಆನ್ ಮಾಡಿಟ್ಟು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಬೇಕು. ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಈ ಪ್ರಮಾಣ ತಗೊಂಡಿದ್ದೀನಿ. ಫ್ರೈ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಒಂದು ಇದಕ್ಕೆ 4 ಕಪ್ ತಗೊಂಡಿದ್ದೀನಿ ನಾನು. ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದ್ರೆ ಕಡಿಮೆ ತಗೊಳ್ಬಹುದು. ಸ್ವಲ್ಪ ತುಪ್ಪ ಹಾಕಿ ಫ್ರೈ, ಅದು ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟು ತನಕ ಫ್ರೈ ಮಾಡಬೇಕು. ಬೇಕಿದ್ರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಬಹುದು, ಸ್ವಲ್ಪ ಸಾಕಾಗುತ್ತೆ. ಈಗ ಚೆನ್ನಾಗಿ ಅರೋಮ ಬರುವಲ್ಲರಿಗೆ ಕಡಲೆ ಉಂಡೆಯನ್ನು ಫ್ರೈ ಮಾಡಬೇಕು. ನೋಡಿ, ಇದು ಈ ತರ ಕಾಳು ತರ ಆಗತ್ತೆ. ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತದು ಕೂಲ್ ಆಗಬೇಕು. ಇದನ್ನ ಒಂದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕೊಂಡು ಅಷ್ಟೇ ಪ್ರಮಾಣದ ಅಂದ್ರೆ ಇದರಲ್ಲಿ 7 ಕಪ್ ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಪಾಕ ಆಗಲಿ, ನೂಲ್ ಪಾಕ ಬರಬೇಕು. ಇದನ್ನು ಈ ತರ ಜಾಡಿಸ್ಕೊಳ್ಬೇಕು. ಇದೆಲ್ಲ ಈ ತರ ಕಾಳಾಗಿರುತ್ತಲ್ವ, ಅದೆಲ್ಲ ಹುಡಿ ಮಾಡ್ಕೊಳ್ಬೇಕು. ಈ ತರ ಎಲ್ಲ ಇದನ್ನು ಜಾಡಿಸ್ಕೊಳ್ಬೇಕು. ಈಗ ಕಡಲೆ ಹಿಟ್ಟನ್ನು ಜಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೀಗ ತುಪ್ಪ ಹಾಕಿ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಮೈಸೂರು ಪಾಕ ಆದ್ರಿಂದ. ಚೆನ್ನಾಗಿ ತುಪ್ಪನ ಸ್ವಲ್ಪ ನೀರು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪನ ಬಿಸಿ ಮಾಡಿಕೊಂಡ್ರೆ ನೀರಾಗುತ್ತೆ ಈ ಥರ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು. ನೋಡಿ, ಈ ಥರ ತುಪ್ಪದಲ್ಲೇ ಕಲಸ್ಕೊಂಡಿದ್ದು ನಾನು. ಈ ಥರ ಬರಬೇಕು. ನೀವು ಸ್ವಲ್ಪ ಕಡಿಮೆ ಮಾಡೋದಾದರೆ ಅಷ್ಟೇ ಪ್ರಮಾಣದ ತುಪ್ಪ ಕೂಡ ಕಡಿಮೆ ಸಾಕಾಗುತ್ತೆ. ನನಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ. ಈ ಕಡೆ ಸಕ್ಕರೆ ಪಾಕ ಆಗ್ತಾ ಇದೆ. ಇದು ನೂಲ್ ಪಾಕ ಬರಬೇಕು. ಈಗ ನೋಡಿ, ನೂಲ್ ಪಾಕ ಬಂತು. ಸಕ್ಕರೆಗೆ ತುಂಬ ನೀರು ಹಾಕಬಾರ್ದು, ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಅಂಟಿ ನೂಲಿನ ಥರ ಬರಬೇಕು ಕೈಯಲ್ಲಿ. ಹಾಗಾಗಿ ನೂಲ್ ಪಾಕ ಅಂತೀವಿ ನಾವು. ಈಗ ಕಲಸಿಟ್ಟ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಯ್ತಿದ್ದು ಬಟ್ಟಲಿಗೆ ಈ ಥರ ತುಪ್ಪ ಸವರಿ ಹಾಕ್ತಾ ಇದ್ದೀನಿ ಇದನ್ನು. ತುಪ್ಪ ಸ್ವಲ್ಪ ಮೇಲಿಂದ ಹಾಕಿ ಚೆನ್ನಾಗಿ ಒಂದೇ ಥರ ಲೆವೆಲ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಆಮೇಲೆ ಬೇಕಾದ ಆಕಾರಕ್ಕೆ ಶೇಪ್ ಕಟ್ ಮಾಡ್ಕೊಳ್ಬೋದು ನೀವು. ಅರ್ಧ ಗಂಟೆ ಬಿಟ್ಟ ನಂತರ ಈ ಥರ ಬಟ್ಟಲನ್ನು ಉಲ್ಟಾ ಮಾಡಿ ಮಾಡ್ತಾ ಇದ್ದೀನಿ. ನೋಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಪೀಸ್ ಪೀಸ್ ಆಗಿ ಬಂದಿದೆ ನೋಡಿ. ಮೈಸೂರು ಪಾಕ್ ರೆಡಿ ಆಯಿತು. ತುಂಬ ಬೇಗನೆ ಆಗುತ್ತೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.